ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ನೀವು ಆಲ್ರೆಡಿ ತಂಬ್ನೈನಲ್ಲಿ ನೋಡಿರ್ತೀರ. ಹೌದು, ಮಸಾಲ ಪಾಸ್ತಾ ಮಾಡೋದು ಹೇಗೆ ಈಸಿಯಾಗಿ ಮನೆಯಲ್ಲಿ ಅಂತ ತೋರಿಸ್ತೀನಿ. ಈ ಮಸಾಲ ಪಾಸ್ತಾ ಮಾಡೋದಕ್ಕೆ ಟೊಮೆಟೊ ಬೇಕಾಗಲ್ಲ, ಟೊಮೆಟೊ ಪ್ಯೂರಿ ಅದೆಲ್ಲ ಸಾಸ್ಗಳು ಏನು ನಾನು ಯೂಸ್ ಮಾಡಲ್ಲ. ಬರೀ ಮನೆಯಲ್ಲಿ ಇರೋವಂಥ ಸಾಧಾರಣ ಮಸಾಲ ಪುಡಿಗಳಿಂದ ಮಾಡಿ ತೋರಿಸ್ತೀನಿ. ಮತ್ತು ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ನಾನು ಸೇರಿಸ್ತೀನಿ, ಅದು ಪಾಸ್ತಾಗೆ ಇನ್ನೆಷ್ಟು ಹೆಚ್ಚಿನ ರುಚಿನ ಕೊಡುತ್ತೆ. ಸೊ ಈಗ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಬನ್ನಿ, ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀರನ್ನು ಕುದಿಸ್ಬೇಕಾಗುತ್ತೆ, ಈ ಥರ ಗುಳ್ಳೆ ಗುಳ್ಳೆ ಬರುತ್ತಲ್ಲ ಅಲ್ಲಿವರೆಗೂ ಕುದಿಸ್ಬೇಕು. ಆಮೇಲೆ ನಾನು ಅದಕ್ಕೆ ಒಂದು ಕಪ್ಪು ಪಾಸ್ತಾನ ಸೇರಿಸ್ಕೊಳ್ತೀನಿ. ಯಾವುದಾದ್ರೂ ಯಾವ ಕಂಪನಿ ಬ್ರ್ಯಾಂಡ್ ಪಾಸ್ತಾ ಆದರೂ ನೀವು ಸೇರಿಸ್ಕೊಳ್ಬೋದು. ಸೇರಿಸ್ಕೊಂಡ್ಮೇಲೆ ನಾನು ಅದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತೀನಿ. ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಬೇಯುತ್ತೆ, ಹಾಗೆಯೇ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಆ ಪಾಸ್ತಾ ಬೇಯ್ತಾ ಇರುವಾಗ ನಾನಿಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟು ಹಾಗೂ ಹುರುಳಿಕಾಯಿ, ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಗಾರ್ಲಿಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಈಗ ನಾನು ಪಾಸ್ತಾ ಕೂಡ ಬೇಯಿಸಿದ್ದೀನಿ. ನೋಡ್ಬೋದು ಹೀಗೆ ಚಾಕುವಿಂದ ಕಟ್ ಮಾಡಿದ್ರೆ ಸುಲಭವಾಗಿ ನೀಟಾಗಿ ಕಟ್ ಆಗುತ್ತೆ. ಅಲ್ಲಿವರೆಗೂ ಬೇಯಿಸಬೇಕು, ಸುಮಾರು 5 to 10 minutes ಬೇಯಿಸಿದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಆಮೇಲೆ ನಾನು ಒಂದು ಪ್ಯಾನ್ಗೆ ಒಂದು 3 tablespoons ಎಣ್ಣೆನ ಹಾಕಿ ಹೀಟ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೂ ಶುಂಠಿನ ಹಾಕ್ಕೊಳ್ತೀನಿ. ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದರೆ ಅದನ್ನೇ ಕೂಡ ಸೇರಿಸ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಹಾಗಾಗಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡಬೇಕು. ಕೆಲವೊಬ್ಬರಿಗೆ ಶುಂಠಿನ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಸೊ ಅಂಥವ್ರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಶುಂಠಿ ನಿಮಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಪಾಸ್ತಾ ಜೊತೆ. ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದು ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಕಟ್ ಮಾಡಿರುವಂಥ ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ. ಮೊದಲಿಗೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ, ಆಮೇಲೆ ನಾನು ಕ್ಯಾರೆಟ್ ಮತ್ತು ಹುರುಳಿಕಾಯಿನ ಸೇರಿಸ್ಕೊಳ್ತೀನಿ. ಇದಕ್ಕೆ ನೀವು ಕ್ಯಾಪ್ಸಿಕಮ್ ಮತ್ತು ಕೌಪಿ ಅಂತ ಬರುತ್ತೆ ಅದು, ಮತ್ತು ಬೇರೆ ಏನಾದರೂ ಕಾರ್ನ್ ಇದ್ದರೆ ಕಾರ್ನು, ಈ ಥರ ಎಲ್ಲ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹುರುಳಿಕಾಯಿ ಮತ್ತು ಕ್ಯಾರೆಟು ಈರುಳ್ಳಿ ಇಷ್ಟು 3 items ನಾನು ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಅದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಇಲ್ಲೇ, ಯಾಕೆಂದರೆ ನಾವು ಮತ್ತೆ ನೀರು ಹಾಕಿ ಏನು ಬೇಯಿಸೋದಿಲ್ಲ, ಹಾಗಾಗಿ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ, ಯಾಕಂದರೆ ಉಪ್ಪು ತರಕಾರಿಗಳನ್ನ ಬೇಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನನ್ನಲ್ಲಿ 1/4 spoonಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಮುಂದೆ ಬೇಕಂದರೆ ನಾವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ನನಗೆ 1/2 spoon ಸಾಕು ಅನ್ನಿಸ್ತಾ ಇದೆ, ಸೊ ಹಾಗಾಗಿ 1/2 spoonನ್ನು ತೊಗೊಂಡಿದ್ದೀನಿ. ಆಮೇಲೆ ನಾನು ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. ನಾನು ಮಸಾಲೆಗೆ ಏನಾಗ್ತೀನಿ ಅಂತಂದರೆ, ಮನೆಯಲ್ಲೇ ಇರುವಂಥ ಪೆಪ್ಪರ್ ಪೌಡ್ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಸ್ವಲ್ಪ ಹಾಕ್ತೀನಿ, ಒಂದು ಪಿಂಚಷ್ಟು ಹಾಕ್ತೀನಿ, ಅಂದರೆ 1/4 teaspoonನಷ್ಟು ಹಾಕ್ತೀನಿ ಸಾಕು. ಮತ್ತು 1/2 spoonಷ್ಟು ಅಚ್ಚ ಖಾರದ ಪುಡಿನ ಹಾಕ್ತೀನಿ. ಬೇಡ ಖಾರದ ಪುಡಿ ಅಂತಂದರೆ, ನೀವು ಹಸಿಮೆಣಸಿನಕಾಯಿನ ನಾನು ಹುರುಳಿಕಾಯಿ ಕಟ್ ಮಾಡಿದ್ದೀನಲ್ಲ ಆ ಸೈಜ್ನಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಹಸಿಮೆಣಸಿನಕಾಯಿ ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಈ ಗ್ಯಾಸ್ಟ್ರಿಕು ಅದು ಇದು ಸಮಸ್ಯೆಗಳು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಹೆಚ್ಚಿನದಾಗಿ ಖಾರದ ಪುಡಿನ ಯೂಸ್ ಮಾಡ್ತೀನಿ. ನೀಟಾಗಿ ಅದನ್ನು ಫ್ರೈ ಮಾಡಿಕೊಳ್ಳೋಣ. ನೋಡಿ, ಈಗ ನಾನು 1 pinch ಗರಂ ಮಸಾಲನ ಸೇರಿಸ್ಕೊಳ್ತೀನಿ. ಇದಾದಮೇಲೆ ನಾನು ಇದಕ್ಕೆ ಯಾವುದೇ ಥರದ ಮಸಾಲೆಗಳನ್ನು ಸೇರಿಸಲ್ಲ, ಇಷ್ಟೇ ಸಾಕು. ಬೇರೆ ಚಾಟ್ ಮಸಾಲ ಏನೇನು ಹಾಕ್ತಾರೆ ಅದೆಲ್ಲ ನಾನು ಏನು ಹಾಕ್ತಾ ಇಲ್ಲ. ಇಷ್ಟು 3 items 3 masalas ಸಾಕು. ನೀಟಾಗಿ ಅದನ್ನು ಫ್ರೈ ಮಾಡಬೇಕು, ಯಾಕಂದರೆ ತರಕಾರಿಗೆಲ್ಲ ನೀಟಾಗಿ ಹಚ್ಚಿಕೊಳ್ಳುತ್ತೆ. ಈಗ ಅದಾದಮೇಲೆ ಈಗ ಈ ಮಸಾಲ ಪಾಸ್ತಾನ ಇನ್ನಷ್ಟು ರುಚಿಯಾಗಿ ಮಾಡೋದಕ್ಕೆ ನಾನು 1 item ಸೇರಿಸ್ಕೊಳ್ತೀನಿ. ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಪಾಸ್ತಾ ಅಂತಂದರೆ, ನೀವು ಈ ಐಟಮ್ನ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ, ತುಂಬ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ. ಸೊ ಹಾಗಾದರೆ ಅದೇನಪ್ಪ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಂದರೆ, ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಮೊಸರು. 3 tablespoons ಮೊಸರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಮಸಾಲ ಪಾಸ್ತಾ ಇನ್ನಷ್ಟು ಚೆನ್ನಾಗಿರುತ್ತೆ, ಸ್ಮೂತಾಗಿ ಇರುತ್ತೆ ತಿನ್ನುವಾಗ.
ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಇವಾಗ ಆಯಿತು, ಇನ್ನೇನು ಹಾಕೋದಿಲ್ಲ ಇದಕ್ಕೆ ಬೇರೆ ಮಸಾಲೆ ಆ ಥರ ಏನೇನು. ಇವಾಗ ನಾವು ಡೈರೆಕ್ಟಾಗಿ ಬೇಯಿಸಿರೋವಂಥ ಪಾಸ್ತಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇವಾಗ ತಳ ಹತ್ತುವಂಥ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ. ಮನೆಯಲ್ಲಿ ನಿಮಗೆ ಬೇಕು ಕ್ವಿಕ್ಕಾಗಿ ಅಂತಂದರೆ, ನೀವು ಆರಾಮಾಗಿ ಒಂದು 20 ಮಿನಿಟ್ಸಲ್ಲಿ ಬಿಸಿ ಬಿಸಿಯಾಗಿರುವಂಥ ಹೆಲ್ದಿ ಪಾಸ್ತಾನ ನೀವು ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಯಾವುದೇ ಥರದ ಟೊಮೆಟೊ ಪ್ಯೂರಿ, ಟೊಮೆಟೊ ಸಾಸ್ಗಳು ಯಾವುದನ್ನು ಸೇರಿಸಿಲ್ಲ. ನೀವೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ದಿ ಆಗಿರುತ್ತೆ. ಇದನ್ನು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು, ಎಲ್ಲರೂ ಇಷ್ಟಪಡ್ತಾರೆ. ಟ್ರೈ ಮಾಡಿ ನೋಡಿ. ಈಗ ಪಾಸ್ತಾ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಫೈನಲ್ಲಾಗಿ ನಾನು ಅದನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ನೀಟಾಗಿ ಹಗುರವಾಗಿ ಮಿಕ್ಸ್ ಮಾಡೋಣ. ಸೊ ನೋಡಿದ್ರಲ್ಲ, ಇಷ್ಟೇ ಪಾಸ್ತಾ ಮಾಡೋದು, ಮಸಾಲ ಪಾಸ್ತಾ ಮಾಡೋದು. ತುಂಬ ಸುಲಭವಾಗಿ ನೀವು ಟ್ರೈ ಮಾಡ್ಕೊಳ್ಬೋದು. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನೋಡಿ, ನಾನು ಇವಾಗ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಬೌಲ್ಗೆ. ನೋಡಿ, ತುಂಬ ಚೆನ್ನಾಗಿದೆ, ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ, ಹಾಗೆ ನೀಟಾಗಿ ಬೆಂದಿದೆ. ತರಕಾರಿಗಳು ಕೂಡ ನೀಟಾಗಿ ಬೆಂದಿದೆ, ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿನ ಸೇರಿಸಿದೀವಲ್ಲ. ನೋಡಿದ್ರಲ್ಲ, ಇಷ್ಟೇ ಇವತ್ತಿನ ಈ ಮಸಾಲ ಪಾಸ್ತಾ ರೆಸಿಪಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.